ಅಕಸ್ಮಾತ್ ಬಂಡತನ ಬಂಡತನವಿದ್ದಿದ್ರಿಂದ ಬದುಕಿದ್ರೆ ವಿನ ಎಲ್ಲಿದ್ರೆ ಎಷ್ಟೊತ್ ಅವತ್ತೇ ಹೋಗಬೇಕಾಗಿತ್ತು ಅವರು ಆರು ತಿಂಗಳು ಅನ್ನ ತಿಂದಿಲ್ಲ ಅಂತಂದ್ರೆ ಇನ್ನೇನು ಪಿ ಯು ಸಿಲಿ ನಮ್ಮಪ್ಪ ಸೆಕೆಂಡ್ ಇಯರ್ ಇಂಟರ್ಮೀಡಿಯೇಟ್ ಫೇಲ್ ಆಗಿದ್ರು ಯಾವ ಸಬ್ಜೆಕ್ಟ್ ಅಲ್ಲಿ ಅಂದ್ರೆ ಕನ್ನಡದಲ್ಲಿ ಫೇಲ್ ಆಗೋ ಬಿಟ್ಟಿದ್ರು ಈ ಎಷ್ಟು ಸ್ಮೋಕ್ ಚೈನ್ ಸ್ಮೋಕರ್ ಅವರು ಈ ಸಿಗರೇಟ್ ಅನ್ನ ಒಂಥರ ಹೀಗೆ ಈ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಹಿಂಗೆ ಎಳಿಯೋರು ನಾಳೆ ಲಂಚಾವ್ ತಾರ ಇದೆ ದಯವಿಟ್ಟು ಬಂದು ಕೂತ್ಕೊಳ್ಳಿ ನಿಮ್ ಬಗ್ಗೆ ಮಾತಾಡ್ತೀನಿ ನಾನು ಈ ಪ್ರಶಸ್ತಿ ಕೊಟ್ಟು ನನ್ನನ್ನು ಕೊಂಡ್ಕೊಳಕ್ ಆಗಲ್ಲ ಯು ಕ್ಯಾನ್ ನಾಟ್ ಬೈ ಮೈ ಗೋಲ್ಡನ್ ಟಂಗ್ ವಿತ್ ಯುವರ್ ಸಿಲ್ವರ್ ಕಾಯಿನ್ಸ್ ಅಂತ ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಬೇಡಿ ಅಪ್ಪ ನಮ್ಮಪ್ಪ ನಾನು ಬೀಚಿ ಗ್ಲಾಸ್ಮೇಟ್ಸ್ ಅಂತ ಹೇಳ ಅವರು ನಮ್ಮ ತಾತನಿಗಿಂತ ಕಿರಿಯರು ನಮ್ಮ ನಮ್ಮಅಪ್ಪನಿಗಿಂತ ಕಿರಿಯರು ಮಧ್ಯದಲ್ಲಿ ಜಸ್ಟ್ ಲೈಕ್ ಎ ಬ್ರಿಡ್ಜ್ ಇವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವಾಗ ನಮ್ಮ ಅಪ್ಪ ಅಜ್ಞಾತ್ ಐದು ರೂಪಾಯಿ ಇಲ್ಲ ಜೂಬಲ್ಲಿ ಅಲ್ಲಿ ಯಾವುದೋ ಒಂದು ಗೋಡೋನಲ್ಲಿ ಜಾಗ ಕೊಟ್ಟಿದ್ದರು ಅವ್ರಿಗೆ ಆ ಜಾಗದಲ್ಲಿ ವಾಸ ಮಾಡ್ತಿದ್ರು ವೆಂಕಪ್ನವರು ಅಂತ ಯಾರೋ ಒಬ್ಬಿದ್ರು ಅವರು ಕಂಪ್ನಿ ಓಪನ್ ಮಾಡೋಣ ನಾಟಕದ ಕಂಪ್ನಿ ಮಾಡ್ತೀನಿ ಅದು ಇದು ಅಂತ ಹೇಳಿ ಇಟ್ಕೊಂಡಿದ್ರು ಅವ್ರನ್ನ ಮೀನಾಕ್ಷಿ ಭವನ್ ಅಂತ ಬಳ್ಳಾರಿಯಲ್ಲಿದೆ ಅದಕ್ಕೊಂದು ಟೋಕನ್ ಕೊಡೋರು ಅಪ್ಪಂಗೆ ಒಂದು ಊಟದ ಟೋಕನ್ ಅದು ಓಡು ಅಲ್ಲಿಗೆ ಹೋಗ್ಬಿಟ್ಟು ಮಧ್ಯಾಹ್ನ ಊಟ ಮಾಡಬೇಕು ಊಟ ಮಾಡಿಬಿಟ್ಟು ವಾಪಸ್ ಬಂದುಬಿಟ್ಟು ಅವ್ರು ಗೋಡೋನಲ್ಲಿ ಕೆಲಸ ಮಾಡಬೇಕು ನಮ್ಮಪ್ಪ ಕೆಲಸ ಮಾಡ್ಕೊಂಡಿದ್ರು ಏನೋ ಕಂಪ್ನಿ ಮಾಡಿಬಿಡ್ತಾರೇನೋ ಕಂಪ್ನಿ ಮಾಡಿಬಿಟ್ಟು ನಮ್ಮ ಜೀವನ ನಡೆಯುತ್ತೆ ಅನ್ನೋದಷ್ಟೇ ಕೆಲಸ ಗುರಿ ನಮ್ಮ ತಾತ ಸತ್ತೋಗಾಗಿತ್ತು ನಮ್ಮ ಅಜ್ಜಿ ಸತ್ತೋಗಕ್ಕೆ ಹೋಗಿತ್ತು ಬೀದಿಲಿದ್ದರು ಸ್ವಲ್ಪ ಸ್ವಲ್ಪ ಏನಲ್ಲ ವಿಪರೀತ್ವೇ ಅಕಸ್ಮಾತಾಗಿ ಏನೋ ಬಿದ್ದಿದ್ದರಿಂದ ಬದುಕಿದ್ರೆ ವಿನಾ ಇಲ್ಲಿದ್ರೆ ಎಷ್ಟೊತ್ತಕ್ಕಾಗಲೇ ಅವತ್ತೇ ಹೋಗಬೇಕಾಗಿತ್ತು ಅವರು ಆರು ತಿಂಗಳು ಅನ್ನ ತಿಂದಿಲ್ಲ ಅಂತಂದರೆ ಇನ್ನೇನು ಏನೂ ಇಲ್ಲ ಕಂಪ್ಲೀಟಾಗಿ ಕೆಂಪೇಗೌಡ ರೋಡಲ್ಲಿ ಬೀದಿಯಲ್ಲಿ ಕಲ್ಪನಾ ಟಾಕೀಸ್ ಅಂತ ಏನಿದೆ ಆ ಕಲ್ಪನಾ ಟಾಕೀಸು ನಮ್ಮ ಜಾಗ ಅಂದರೆ ಬಾಡಿಗೆ ಕೊಟ್ಟಿದ್ದರು ಕಲ್ಪನಾ ಟಾಕೀಸ್ ಇದ್ದ ಜಾಗದಲ್ಲಿ ಮನೋ ಕಲ್ಪನಾ ಕೃಷ್ಣ ಯಂಗಾರ್ ಅಂತ ಒಬ್ಬರು ಹೆಂಗಸು ಅವರದ್ದು ಜಾಗ ಅದು ಆಕೆ ಅದನ್ನು ನಮ್ಮ ತಾತನಿಗೆ ಬಾಡಿಗೆ ಕೊಟ್ಟಿದ್ದರು ನಾಟಕ ತೇಟ್ ಹಾಕೋಕ್ಕೆ ಅಲ್ಲಿ ನಮ್ಮ ಥೇಟ್ರ್ ಇತ್ತು ಆ ತೇಟ್ರ್ನೆಲ್ಲ ಕಿತ್ಕೊಂಡ್ಬಿಟ್ರು ನಮ್ಮ ತಾತ ಸತ್ತೋದ್ಮೇಲೆ ಯಾರೋ ಬಂದರು ಸಾಲ ಇದೆ ನಿಮ್ಮಪ್ಪ ಅಟ್ಕೊಡ್ಬೇಕಾಗಿತ್ತು ಅಟ್ಕೊಡ್ಬೇಕಾಗಿತ್ತು ಅಂತ ನಮ್ಮ ಅಪ್ಪಂಗೆ ಹೇಳಿದ್ರು ನಮ್ಮ ಅಪ್ಪೇನೂ ಗೊತ್ತಿಲ್ಲ ಹದಿನೆಂಟು ವರ್ಷದ ಹುಡುಗ ಏನು ಮಾಡ್ಬೇಕು ಇವಾಗ ಅಂದರು ಥೇಟ್ರೆಲ್ಲ ನನಗೆ ಬರ್ಕೊಟ್ಬಿಡು ಅಂದರು ಸರಿ ಸ್ವಾಮಿ ತಗೊಳ್ಳಿ ಅಂದರು ಎಲ್ಲ ಥೇಟ್ರ್ ಗೀಟ್ರ್ ಜಾಗ ಎಲ್ಲ ಹೋಯಿತು ಅಲ್ಲೊಂದು ಕೊಳ ಇತ್ತು ಕಲ್ಪನಾ ಟ್ಯಾಕೀಸ್ ಅಂತ ಏನಿದೆ ಅಲ್ಲೊಂದು ಕೊಳ ಇತ್ತು ಆ ಕೊಳದತ್ರ ಒಂದು ಮಂಟಪ ಪಾಳು ಮಂಟಪ ಹಾಗೆ ನೀವು ಇವತ್ತೆಲ್ಲ ಈ ನದಿ ಇದರ ಹತ್ರ ದೇವಸ್ಥಾನದ ಹತ್ರ ಕೊಳಗಳು ಕಾಣುತ್ತಲ್ಲ ಹಾಗಿತ್ತು ಕಲ್ಯಾಣಿ ಕೆಳಗಡೆ ಈಗ ಮೆಟ್ಲು ಇಳಿದು ಹೋಗ್ಬೇಕು ಒಂದು ಐವತ್ತು ಮೆಟ್ಲು ಒಂದು ಹತ್ತು ಹದಿನೈದು ಮೆಟ್ಲು ಅಲ್ಲೊಂದು ಸಣ್ಣದೊಂದು ಮಂಟಪ ಆ ಮಂಟಪದಲ್ಲಿ ನಮ್ಮಪ್ಪನ ವಾಸ ಮನೆ ಇಲ್ಲ ಮಠ ಇಲ್ಲ ಅಪ್ಪ ಸತ್ತೋಗಿದ್ದಾನೆ ಅಮ್ಮ ಸತ್ತೋಗಿದ್ದಾಳೆ ಹೇಳೋರಿಲ್ಲ ಕೇಳೋರಿಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ ಏಕಾಂಗಿ ಏಕಾಂಗಿ ಬೀದಿಲಿದ್ದಾರೆ ಓದಿಲ್ಲ ಪಿ ಯು ಸಿ ಪಾಸಾಗಿದೆ ಅಷ್ಟೇ ಇನ್ಫ್ಯಾಕ್ಟ್ ನಿಮಗೊಂದು ಒಂದು ಆಶ್ಚರ್ಯದ ಸಂಗತಿ ಇದ್ರ ಮಧ್ಯದಲ್ಲಿ ಹೇಳಿಬಿಡ್ತೀನಿ ಇದು ಬಂತು ಅನ್ನೋ ಕಾರಣವನ್ನು ಹೇಳ್ತೀನಿ ಪಿ ಯು ಸಿಲಿ ನಮ್ಮಪ್ಪ ಸೆಕೆಂಡ್ ಇಯರ್ ಇಂಟರ್ಮೀಡಿಯೇಟ್ ಫೇಲ್ ಆಗಿದ್ದರು ಯಾವ ಸಬ್ಜೆಕ್ಟಲ್ಲಿ ಅಂದರೆ ಕನ್ನಡದಲ್ಲಿ ಫೇಲ್ ಆಗೋದು ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ ಕನ್ನಡದಲ್ಲಿ ಫೇಲ್ ಆಗಿದ್ದ ವ್ಯಕ್ತಿ ಸಾವಿರದ ಒಂಬೈನೂರ ಐವತ್ತ ಎರಡನೇ ಇಸ್ವಿಯಲ್ಲಿ ಫೇಲ್ ಆದ ವ್ಯಕ್ತಿ ಎಂಬತ್ತ ಮೂರನೇ ಇಸ್ವಿಯಲ್ಲಿ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಅಮೆರಿಕಕ್ಕೆ ಹೋಗ್ತಾರೆ ಅಂದರೆ ವಿತಿನ್ ಥರ್ಟಿ ಇಯರ್ಸ್ ಒಬ್ಬ ವ್ಯಕ್ತಿ ಈ ಸಾಧನೆಯನ್ನಾಗತ್ತೆ ಇದಕ್ಕೆ ಕಾರಣ ಏನು ಅಂತ ಎರಡಿದೆ ಒಂದು ನಮ್ಮಪ್ಪ ಹೇಳ್ತಿದ್ದಿದ್ದು ಇನ್ನೊಂದು ನಾನು ನಮ್ಮಪ್ಪನ ಬಗ್ಗೆ ಕಂಡುಕೊಂಡಿದ್ದು ಅದನ್ನು ಹೇಳ್ತೀನಿ ಅಲ್ಲಿ ಮಂಟಪದಲ್ಲಿ ಜೀವನ ಮಾಡೋರು ನಮ್ಮಪ್ಪ ಆ ಸ್ಥಿತಿಗೆ ಬಂದಾಗ ಸಾಯೋಕ್ಕೆ ಮುಂಚೆ ನಮ್ಮ ತಾತ ಹೇಳಿದ್ರಂತೆ ಒಂದು ಮೋಸ ಮಾಡಬೇಡ ನನ್ನ ಹೆಸರು ಹೇಳ್ಕೊಂಡು ಎಲ್ಲೂ ಕೆಲಸ ಕೇಳಿಕೊಂಡು ಹೋಗಿ ನನಗೆ ಅವಮಾನ ಮಾಡಬೇಡ ಎರಡನೇದು ಎಲ್ಲಿ ತನಕ ಆಗತ್ತೆ ಅಲ್ಲಿ ತನಕ ಭಿಕ್ಷೆ ಬೇಡದೆ ಜೀವನ ಮಾಡೋ ಸಾಕು ಇವೆರಡೇ ನಿಂಗೆ ಹೇಳೋದು ನಾನು ಹೊಂದಿತ್ತು ಸರಿ ಆಯಿತು ಇರೋರು ಅಲ್ಲೇ ಕೆಳಗಿದ್ರು ನಮ್ಮ ತಾತನಿಗೆ ಒಬ್ಬರು ಭಾಳ ಆತ್ಮೀಯರಾದಂಥ ಒಬ್ಬರು ಸ್ನೇಹಿತರಿದ್ದರು ಪುಟ್ಟರಂಗಪ್ಪನವರು ಅಂತ ಇವತ್ತು ಗುಬ್ಬಿ ಕಂಪ್ನಿ ಅಂತ ಥೇಟ್ರ್ ಅಂತ ಏನು ಮೆಜೆಸ್ಟಿಕ್ಕಲ್ಲಿದೆ ಅದರ ಪಕ್ಕದಲ್ಲಿದೆ ಆರ್ಯ ವಿದ್ಯಾಶಾಲೆ ಅಂತ ಇವತ್ತಿಗೂ ಅಲ್ಲೊಂದು ಸ್ಕೂಲ್ ಇದೆ ನೀವು ಅಲ್ಲಿ ನೋಡ್ಬೋದು ಗುಬ್ಬಿ ಕಂಪ್ನಿ ಥಿಯೇಟ್ರ್ ಏನಿದೆ ಗುಬ್ಬಿ ಥಿಯೇಟ್ರ್ ಅದ್ರ ಪಕ್ಕದಲ್ಲಿ ಆರ್ಯ ವಿದ್ಯಾಶಾಲೆ ಅಂತ ಇದೆ ಆ ಮುಂದಗಡೆ ಹಾಕಿರುವಂಥ ಮಾರಾಟಗಾರರಿಂದಾಗಿ ಆ ಸ್ಕೂಲ್ ಕಾಣೋದೇ ಇಲ್ಲ ಯಾರ್ಖಂಡ್ಗೂ ಒಳಗಡೆ ಭಾಳ ದೊಡ್ಡ ಕಾಂಪೌಂಡ್ ಇದೆ ನ್ಯಾಷನಲ್ ಹೈಸ್ಕೂಲ್ ಥರ ಕಾಣುತ್ತದ್ದು ಅವತ್ತಿನ ಕಾಲದ ಸ್ಕೂಲ್ ಅದು ಅಲ್ಲಿ ಮೇಸ್ಟ್ರಾಗಿದ್ದರು ಪುಟ್ಟರಂಗಪ್ಪನವರು ಅಂತ ಅವರು ನಮ್ಮಪ್ಪನ ನಮ್ಮ ತಾತನ ಫ್ರೆಂಡು ಆ ಕಡೆ ಈಗ ಅಲ್ಲಿ ಆ ಮೆಜೆಸ್ಟಿಕ್ ಅವರದು ಆ ವಿದ್ಯಾಶಾಲೆಯಿಂದ ಚಾಮರಾಜಪೇಟೆಗೆ ಹೋಗಬೇಕಾದ್ರೆ ಕೆಂಪೇಗೌಡ ರೋಡ್ ಮೇಲೆ ಬರೋರು ಕಲ್ಪನಾ ಟ್ಯಾಕೀಸ್ ಹತ್ರ ಸುಮ್ಮನೆ ಹೀಗೆ ನೋಡೋರಂತೆ ಅಕಸ್ಮಾತ್ ನಮ್ಮಪ್ಪ ಕಂಡ್ರೆ ಹತ್ತಿರ ಕರೆದು ಒಂದು ನಾಲ್ಕು ಕಾಣಿ ಕೊಡೋರಂತೆ ನಾಲ್ಕು ಕಾಣಿ ತಗೊಂಡು ಮಡಕೆ ಇಟ್ಕೊಂಡಿದ್ರು ಆ ಒಂದು ಸ್ವಲ್ಪ ಅಕ್ಕಿ ಕೊಂಡ್ಕೊಂಬಂದ್ಬಿಟ್ಟು ಅದ್ರಲ್ಲಿ ಅಕ್ಕಿ ಹಾಕ್ಬಿಟ್ಟು ಅನ್ನ ಮಾಡ್ಕೊಳ್ಳೋರು ಪಕ್ಕದಲ್ಲಿ ವಿಷ್ಣು ಭವನ್ ಅಂತ ಒಂದು ಹೋಟೆಲ್ ಇತ್ತು ಇವತ್ತಿಗೂ ಇದೆ ವಿಷ್ಣು ಭವನ್ ಅಂತ ಆ ವಿಷ್ಣು ಭವನ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಉಪ್ಪಿಸ್ಕೊಂಬಂದ್ಬಿಡೋರು ಆ ಅನ್ನ ಉಪ್ಪು ಕಲ್ಸ್ಕೊಂಬಿಟ್ಟು ತಿನ್ಬಿಡೋರು ನೀರು ಕುಡಿದ್ಬಿಡೋರು ಆ ಕೊಳದಲ್ಲಿ ನೀರು ಬರಿ ಇತ್ತು ಚೆನ್ನಾಗಿತ್ತು ನೀರದು ನೀರು ಕುಡಿದ್ಬಿಡೋದು ಮಲಗಿರೋದು ಮತ್ತೆ ಅನ್ನ ಕಾಣ್ತಿದ್ದಿದ್ದು ಯಾವಾಗ ಅಂದರೆ ಮುಂದೆ ಇನ್ಯಾವತ್ತಾದರೂ ಒಂದು ದಿನ ಒಂದು ವಾರವೋ ಎಂಟು ದಿನವೋ ಹತ್ತು ದಿನವೋ ಐದು ದಿನವೋ ಮತ್ತೆ ಪುಟ್ಟರಂಗಪ್ಪನವ್ರು ಅದೇ ಕಡೆ ಬಂದು ನಾಲ್ಕು ಕಾಣಿ ಕೊಟ್ಟಾಗ ಪ್ರತಿದಿನ ಬಂದು ನಾಲ್ಕು ಕಾಣಿ ಕೊಡೋಷ್ಟು ಪುಟ್ಟರಂಗಪ್ಪನವ್ರ ಹತ್ರ ದುಡ್ಡಿತ್ತಿಲ್ಲ ಯಾಕೆಂದ್ರೆ ಆರ್ಯ ವಿದ್ಯಾಶಾಲೆಯಲ್ಲಿ ಮೇಷ್ಟ್ಟ್ರು ಅಷ್ಟೇ ಅವರು ಅವ್ರದ್ದೊಂದು ಕುಟುಂಬ ಇತ್ತು ಅವ್ರ ಜೀವನ ನಡಿಬೇಕಾಗಿತ್ತು ಯಾವಾಗಲಾದರೂ ಕಷ್ಟಪಟ್ಕೊಂಡು ಅವ್ರು ಬಂದು ಒಂದು ನಾಲ್ಕು ಕಾಣಿ ಕೊಟ್ಟರೆ ಇದು ಈ ಥರ ಆರು ತಿಂಗಳಿದ್ರು ಯಾವತ್ತೋ ಒಂದು ದಿನ ಅಲ್ಲಿ ನಿಂತಿದ್ದಾಗ ಇದ್ದಕ್ಕಿದ್ದಾಗೆ ಯಾರೋ ಹೆಗಲ ಮೇಲೆ ಕೈ ಇಟ್ಟರು ಅಂತ ನಮ್ಮಪ್ಪಗೆ ಪುಟ್ಟರಂಗಪ್ಪನವ್ರು ಇರಬೇಕು ಅಂತ ಇವ್ರು ಹೀಗೆ ತಿರುಗಿ ನೋಡಿದ್ದಾರೆ ನೋಡಿದ್ರೆ ಆನ ಕೃಷ್ಣರಾಯ್ ನಿಂತಿದ್ರಂತೆ ಆನಾಕೃಷ್ಣರಾಯರು ಎಲ್ಲ ಆ ಕಡೆಯಿಂದ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರಂತೆ ಆನಾಕೃಷ್ಣರಾಯರು ಕಿಡಿ ಡಿ ಶೇಷಪ್ನವರು ಮಾ ರಾಮಮೂರ್ತಿಗಳು ಇವರೆಲ್ಲರೂ ಅಲ್ಲಿಗೆ ಚದುರಂಗ ಇವರೆಲ್ಲರೂ ಅಲ್ಲಿಂದ ವಾಕಿಂಗ್ ಹೋಗ್ತಾ ಇದ್ದರಂತೆ ಅವಿನಿ ರೋಡ್ ಕಡೆಯಿಂದ ಬಂದ್ಬಿಟ್ಟು ಎನ್ ಎಮ್ ಎಚ್ ಹತ್ರ ಆನಾಕೃಷ್ಣರಾಯರ ಮನೆ ಅಲ್ಲಿಗೆ ಬರೋರು ಆನಕೃಷ್ಣಾಯರು ಗುಂಡು ಹಾಕೋರು ಚೆನ್ನಾಗಿ ಅಲ್ಲಿಗೆ ಹೋಗಿ ಒಂದು ಡ್ರಿಂಕ್ ಹಾಕ್ಬಿಟ್ಟು ಮನೆಗೆ ವಾಪಸ್ ಬರ್ತಾ ಇದ್ರಂತೆ ನಮ್ಮ ತಾತನಿಗೂ ನಮ್ಮ ಆನಾಕೃಷ್ಣರಾಯರಿಗೆ ಭಾಳ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು ಬಸವೇಶ್ವರ ಮಹಾತ್ಮ ಬಸವಣ್ಣ ಅಂತ ಒಂದು ನಾಟಕ ಬರೆದಿದ್ರು ಆನಾಕೃಷ್ಣಾಯರು ನಮ್ಮ ತಾತನ ಹತ್ರ ಸುಮ್ಮನೆ ಹೀಗೆ ಯಾವಾಗಲೂ ಮಾತಾಡ್ತಾ ಅದೇನೋ ಬರೀ ದೇವದಾಸಿ ನಾಯಕ ಸದಾರಾಮೆ ಪಾಂಗನಾಮ ಬರೀ ಇಂಥವೇ ಒಳ್ಳೇದು ಯಾವ್ದಾರ ಒಂದು ನಾಟಕ ಬರೆದಾಡೋ ಹಿರಣ್ಯ ಅಂತ ಅಂದಿದ್ರು ಅಂತ ನಮ್ಮ ತಾತನಿಗೆ ನಮ್ಮ ತಾತನಿಗೂ ಬಿ ಆನಕೃಷ್ಣಾಯಿರಿಗೂ ಭಾಳ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು ಹಾಸ್ಯವಾಗಿ ನಮ್ಮ ತಾತ ಎಲ್ಲ ನನ್ನ ಮಕ್ಕಳು ಮಾತಾಡೋರೆ ಬರ್ಕೊಡೋರು ಯಾರಿಲ್ಲ ಅಂದ್ರಂತೆ ಆನಕೃಷ್ಣ ಕೃಷ್ಣ ಇವ್ರಿಗೆ ಸಿಟ್ಟು ಹೊತ್ಬಿಟ್ಟು ಯಾ ಮಾತು ವಾಪಸ್ ತಗೋ ನನ್ನ ಮಗನೇ ಬರ್ಕೊಡ್ತೀನಿ ನಾಟಕ ಆಡ್ತೀಯ ನೀನು ಅಂತ ಬರ್ಕೊಡಿ ಹಾಗಾದರೆ ನಾನು ಆಡ್ ತೋರಿಸ್ತೀನಿ ಆವಾಗ ಮಹಾತ್ಮ ಬಸವಣ್ಣ ಅಂತ ಒಂದು ನಾಟಕ ಬರೆದಿದ್ರು ಆನ ಕೃಷ್ಣ ಒಂದೇ ನಾಟಕ ಅವ್ರು ಬರೆದಿದ್ದು ಮಹಾತ್ಮ ಬಸವಣ್ಣ ಅಂತ ಅದನ್ನು ತಂದು ನಮ್ಮ ತಾತನಿಗೆ ಕೊಟ್ಟರು ಆಡು ನಮ್ಮ ತಾತ ಬಸವಣ್ಣ ನಾಟಕ ಆಡೋರು ಅದ್ಭುತವಾದ ಅವರೊಂದು ಟ್ರ್ಯಾಕನ್ನ ಬೇರೆ ಬರ್ಕೊಂಡ್ರು ಒಂದು ಕಾಮಿಡಿ ಟ್ರ್ಯಾಕ್ ಬೇಕು ಅಂತ ಬರ್ಕೊಂಡು ಅದ್ಭುತವಾದ ವಚನಗಳನ್ನೆಲ್ಲ ಹಾಡಿ ನಾಟಕಗಳನ್ನ ತುಂಬ ಚೆನ್ನಾಗಿ ಅದು ಹಾಗಾಗಿ ನಮ್ಮ ನಮ್ಮ ಅಪ್ಪನ ಬಗ್ಗೆ ನಮ್ಮ ತಾತನ ಬಗ್ಗೆ ತುಂಬ ಗೌರವ ಬಂದು ಹೆಗಲ ಮೇಲೆ ಕೈ ಇಟ್ಬಿಟ್ಟು ತಿರುಗಿ ನೋಡ್ತಾರೆ ನಮ್ಮಪ್ಪ ಹಿರಣ್ಯ ಸತ್ತೋದ ನಿಮ್ಮಪ್ಪ ಸತ್ತೋದ್ರೆ ನಾವೂ ಎಲ್ಲ ಸತ್ತೋದ್ವೇನೋ ನಿನಗೆ ಯಾರು ಕಾಣಲಿಲ್ಲವಾ ಅಂದ್ರೆ ನಮ್ಮ ತಾ ಅಪ್ಪಂಗೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ ಇಲ್ಲ ನನ್ನ ಹೆಸರು ಹೇಳ್ಕೊಂಡು ಯಾರನ್ನೂ ಏನು ಕೇಳಬೇಡ ಅಂತ ನಮ್ಮಪ್ಪ ಹೇಳಿದ್ರು ಅದಕ್ಕೆ ಹೀಗೆ ನಿಂತಿದ್ದೀನಿ ಸರಿ ಬಾ ಅಂದರು ಅಂದಿದ್ದೆ ಕೆಲಸ ಕರ್ಕೊಂಡು ಅವ್ರು ಮನೆಗೆ ಹೋದರು ಮನೆಗೆ ಹೋಗಿ ಮುಂದ್ಗಡೆ ರೂಮಲ್ಲಿ ಅನಾಕೃಷ್ಟರಾಯರ ಮಕ್ಕಳಿದ್ರು ರವೀಂದ್ರ ಗೌತಮ ಲೀಲಾ ಅಂತೆಲ್ಲ ಅವ್ರ ಮಕ್ಕಳ ರೂಮನ್ನು ಒಬ್ಬರು ರೂಮನ್ನು ಖಾಲಿ ಮಾಡಿಸ್ಬಿಟ್ಟು ಅನಾಕೃಷ್ಟರಾಯರು ನೀವೆಲ್ಲ ಇವನು ನಿಮ್ಮಿಂದ ಇಲ್ಲಿರ್ತಾನೆ ನಿಮ್ಮ ಜೊತೆ ಅಂತ ಹೇಳಿ ಅವ್ರನ್ನ ಹಾಕ್ಕೊಂಡು ಅಲ್ಲಿಂದ ನಮ್ಮ ಅಪ್ಪನ್ನು ಅರಿಯೋಕ್ಕೆ ಶುರು ಮಾಡಿದ್ರು ಪ್ರತಿದಿನ ಅವ್ರು ಏನಾರು ಬರೆದ್ರೆ ಇಲ್ಲ ನರಸಿಮೂರ್ತಿ ಬಾಯ್ಲಿ ಅದನ್ನೊಂದು ಆರ್ಟಿಕಲ್ನ ಕೈಯಲ್ಲಿ ಬರೆದಿದ್ದೀನಿ ಗುಂಡಿಗೆ ಬರೆದ್ಬಿಟ್ಟು ಅದನ್ನು ಅವನು ಕೊಟ್ಟು ನಮ್ಮ ಅಪ್ಪ ಕಾಪಿ ರೈಟರ್ ಆದರು ಅವ್ರಿಗೆ ಫಾರ್ ಸಿಕ್ಸ್ ಮಂತ್ಸ್ ಏಯ್ಟ್ ಮಂತ್ಸ್ ಕಾಪಿ ರೈಟರ್ ಆಗಿ ಅದೇ ಥರ ಏನೇನು ಅವ್ರ ಆರ್ಟಿಕಲ್ ಬರೆಯೋದು ಹೇಗೆ ಆಮೇಲೆ ಅವ್ರ ಭಾಷಣಕ್ಕೆ ಹೋಗಬೇಕಾದ್ರೆ ಅನಾಕೃಷ್ಟ ಇವತ್ತು ಕರ್ನಾಟಕದಲ್ಲಿ ಅಕಸ್ಮಾತ್ ಆಗಿ ಮಾತಾಡ್ತಿದ್ದೀವಿ ಅಂತಂದರೆ ನಾವು ನೆನಬೇಕಾಗಿರುವಂಥ ಒಬ್ಬರೇ ಒಬ್ಬ ಏಕೈಕ ವ್ಯಕ್ತಿ ಕರ್ನಾಟಕದಲ್ಲಿ ಅಂತಂದರೆ ಅನಾಕೃಷ್ಟ ಎಂಟು ಹತ್ತು ಗಂಟೆಗಳ ಕಾಲ ನಿರರ್ಗಳವಾಗಿ ಏನೂ ಬರ್ಕೊಳ್ಳದೆ ಸೂಪರಾಗಿ ಕನ್ನಡಲ್ಲಿ ಮಾತಾಡಬಲ್ಲಂಥ ಒಬ್ಬ ಏಕೈಕ ವ್ಯಕ್ತಿ ಹುಟ್ಟಿದ್ದಿದ್ದು ಅಂದರೆ ಅನಾಕೃಷ್ಟ ಇರೋದ್ರೆ ಎಂಟತ್ತು ಗಂಟೆ ಎಂಟತ್ತು ಗಂಟೆ ಇಲ್ಲವೇ ಇಲ್ಲ ಅದು ಅಲ್ಲವೇ ಅಲ್ಲ ನಾನು ಸುಮ್ಮನೆ ಎಂಟು ಗಂಟೆ ಅಂದ್ಬಿಟ್ಟೆ ಅದಕ್ಕಿಂತ ಜಾಸ್ತಿ ಹೇಳಕ್ಕೆ ಬರ್ತಿಲ್ಲ ಅಷ್ಟೇ ಅದಕ್ಕೆ ಸಾಕ್ಷಿ ನಿಮಗೆ ಬೇಕು ಅಂತಂದರೆ ಚಿಕ್ಕಮಗಳೂರಲ್ಲೋ ಅಥವಾ ಉಡುಪಿಯೋ ಎರಡರಲ್ಲಿ ಒಂದು ಕಡೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದರು ಅನಾಕೃಷ್ಟ ಈ ಈ ಇತಿಹಾಸಗಳೆಲ್ಲ ನಿಮಗೆ ಎಲ್ಲೆಲ್ಲೋ ಬೇರೆ ಕಡೆ ಸಿಗದೆ ಇರೋದರಿಂದ ಅದನ್ನು ಇದು ರೆಫರೆನ್ಸಿಗೆ ಬರದೇ ಹೋದರೂ ಕೂಡ ಹೇಳಿಬಿಡ್ತೀನಿ ಚಿಕ್ಕಮಗ್ಳೂರು ಇರಬೇಕದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಅವಾಗ ಒಂದು ಎಂಟತ್ತು ಗೋಷ್ಠಿ ಆಗೋದು ಒಂದೊಂದು ಗೋಷ್ಠಿಗೆ ಒಬ್ಬೊಬ್ಬರ ಅಧ್ಯಕ್ಷರನ್ನು ಮಾಡ್ತಾರೆ ಗೋಷ್ಠಿ ಆಮೇಲೆ ಸಣ್ಣ ಕಥೆಗಳ ಗೋಷ್ಠಿ ಕಾದಂಬರಿ ಆಮೇಲೆ ಇದು ಕವನ ಈ ಥರದ್ದೆಲ್ಲದಕ್ಕೂ ಒಂದೊಂದಕ್ಕೂ ಒಂದೊಂದು ಗೋಷ್ಠಿಗಳಿರುತ್ತೆ ಆ ಗೋಷ್ಠಿಗಳು ಒಬ್ಬೊಬ್ರಿಗೂ ಅಧ್ಯಕ್ಷರಾಗಿರ್ತಾರೆ ಸಾಹಿತ್ಯ ಸಮ್ಮೇಳನದ ಮೂಲ ಅಧ್ಯಕ್ಷರು ಮುಖ್ಯ ಅಧ್ಯಕ್ಷರಾಗಿರುವಂಥವ್ರು ಅವತ್ತು ಆನಾಕೃಷ್ಣರಾಯರು ಆನಾಕೃಷ್ಣರಾಯರ ಕೆಲಸ ಏನು ಅಂದರೆ ಪ್ರತಿ ಗೋಷ್ಠಿಯನ್ನು ಅಟೆಂಡ್ ಮಾಡಬೇಕು ಆ ಗೋಷ್ಠಿಯಲ್ಲಿ ಏನೇನು ಮಾತಾಡಿದ್ರು ಯಾರ್ಯಾರು ಏನೇನು ಮಾತಾಡಿದ್ರು ಏನು ಭಾಷಣ ಮಾಡಿದ್ರು ಇದೆಲ್ಲ ಬರ್ಕೋಬೇಕು ನೋಟ್ಸ್ ಮಾಡ್ಕೋಬೇಕು ಮಾಡಿಕೊಂಡು ಸಮರಿ ಲಾಸ್ಟಲ್ಲಿ ಕಡೆಯ ದಿನ ಸಾಹಿತ್ಯ ಸಮ್ಮೇಳನದ ಕೊನೆಯಲ್ಲಿ ಅಧ್ಯಕ್ಷರ ಭಾಷಣದಲ್ಲಿ ಇದಿಷ್ಟು ಗೋಷ್ಠಿಗಳನ್ನು ಕವರ್ ಮಾಡಬೇಕು ಇದು ಗೋಷ್ಠಿಯ ಅಧ್ಯಕ್ಷರ ಕೆಲಸ ಸಾಮಾನ್ಯ ಅಲ್ಲ ಸಾಹಿತ್ಯ ಸಮ್ಮೇಳನದ ಗೋಷ್ಠಿಯ ಒಂದು ಗೋಷ್ಠಿಗೆ ಅಧ್ಯಕ್ಷ ಆಗೋದೇ ಭಾಳ ದೊಡ್ಡ ಕೆಲಸ ಅಂಥದ್ರಲ್ಲಿ ಇಡೀ ಸಮ್ಮೇಳನದ ಅಧ್ಯಕ್ಷ ಆಗಬೇಕು ಅಂತಂದ್ರೆ ಸಖತ್ ತಾಕತ್ ಬೇಕು ಎದೇಲಿ ಆನಕೃಷ್ಣ ಆನಕೃಷ್ಟರಾಯರನ್ನು ಮಾಡಿದರು ಆ ವರ್ಷ ಸರಿ ಆನಕೃಷ್ಟರಾಯರಿಗೆ ಒಂದು ಅಭ್ಯಾಸ ಇತ್ತು ಈ ಟು ಸ್ಮೋಕ್ ಚೈನ್ ಸ್ಮೋಕರ್ ಅವರು ಈ ಸಿಗರೇಟನ್ನು ಒಂಥರ ಹೀಗೆ ಈ ಕೈಯಲ್ಲಿ ಹೀಗೆ ಇಟ್ಕೊಂಬಿಟ್ಟು ಹಿಂಗೆ ಎಳೆಯೋರು ಅವರು ಅದೊಂದು ಸ್ಟೈಲಲ್ಲಿ ಆ ರಡಿ ಎತ್ತರ ಮೊದಲೇ ವ್ಯಕ್ತಿ ಪೈಜಾಮ ಒಂದು ಜುಬ್ಬ ತುಂಬ ಸುಂದರ ನಮ್ಮಪ್ಪ ಹೇಳೋರು ಅಂಥ ಅಟ್ರಾಕ್ಟಿವ್ ಆಗಿರೋಂಥ ವ್ಯಕ್ತಿಯನ್ನು ನಾನು ನೋಡೇ ಇಲ್ಲ ಕಣೋ ಪಿಕ್ಚರ್ ಹೀರೋಗಳೆಲ್ಲ ಯಾರೂ ಇಲ್ಲ ಅವರು ಮುಂದೆ ಆ ರಡಿ ತಲೆ ತುಂಬ ಕೂದಲು ತಲೆ ಬಾಚ್ಕೊಂಬಿಟ್ಟು ಈ ಸಿಗರೇಟನ್ನು ಮುಂದೆ ಎಲ್ಲೇ ಹೋದರೂ ಯಾವುದೇ ಕಡೆಯಲ್ಲೂ ಕೂಡ ಸಿಗರೇಟ್ ಬಿಡ್ತಿರಲಿಲ್ಲ ಶಿಷ್ಟಾಚಾರ ಏನಕ್ಕೆ ಏನಾರು ಆಮೇಲೆ ಎರಡು ಶಿಶ್ಟ್ ಎರಡನ್ನ ಮಾಡ್ಕೊಳ್ಳೋರಂತೆ ಒಂದು ತುಂಬ ಉದ್ದ ಇದ್ದಿದ್ದರಿಂದ ಕಾಲ ಮೇಲೆ ಕಾಲು ಹಾಕೋರಂತೆ ಕೂತಾಗ ಈ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಈ ಜುಬ್ಬ ಹಾಕಿರೋರು ಜುಬ್ಬದಿಂದ ಹಿಂಗೆ ತೆಗೆದುಬಿಟ್ಟು ಒಂದು ಹತ್ತು ನಿಮಿಷ ಕೂತಿರೋರಂತೆ ತಡ್ಕಂಡು ಸುಮ್ಮನೆ ಶಿಷ್ಟಾಚಾರಕ್ಕೆ ಅದಾದ ಮೇಲೆ ಈಗ ಅನ್ನೋರಂತೆ ಒಂದು ಸಲ ಒಂದು ಮಾತು ಆಗಿತ್ತಂತೆ ಇದು ನಡೆದಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ ನಮ್ಮ ಅಪ್ಪ ನನಗೆ ಹೇಳಿದ್ದು ಕತೆ ಇದು ಶಿವರಾಮ್ ಕಾರಂತರು ಆಮೇಲೆ ಡಿ ವಿ ಜಿ ಮಾಸ್ತಿಯವರು ದರ ಬೇಂದ್ರೆ ಎಲ್ಲ ಕೂತಿದಾರಂತೆ ಸ್ಟೇಜ್ ಮೇಲೆ ಆ ಸ್ಟೇಜಲ್ಲಿ ಕಡೇಲಿ ಕೃಷ್ಣರಾಯರು ಯಾವಾಗಲೂ ಕಡೇಲಿ ಕೂತ್ಕೊಳ್ಳೋರಂತೆ ಇಲ್ಲ ಏನಿಲ್ಲ ಕಾಲ್ ಮೇಲೆ ಕಾಲು ಹಾಕ್ಕತ್ತೀನಿ ಇದು ಮಧ್ಯದಲ್ಲಿ ಬೇಡ ಅಂತ ಸೊ ಕಾಲ ಮೇಲೆ ಕಾಲು ಹಾಕ್ಕೊಂಡು ಒಬ್ಬೊಬ್ಬರು ಎಂತೆಂಥ ದಿಗ್ಗಜರು ಅಂದರೆ ಇವರು ಭಾಷಣ ಮಾಡೋರು ಒಬ್ಬೊಬ್ರು ಒನ್ ಅನ್ ಅವರ್ ಮಾತಾಡೋವಂಥ ಜನ ಇವರು ಆನ ಕೃಷ್ಣರಾಯರ್ನ ಯಾರೂ ಫಸ್ಟ್ ಮಾತಾಡೋಕ್ಕೆ ಬಿಡ್ತಿರ್ಲ್ವಂತ ಯಾಕಂದ್ರೆ ಅವ್ರದ್ದು ಭಾಷಣ ಆದಮೇಲೆ ಜನ ಎದ್ದೋಗ್ಬಿಡೋರು ಅಂತ ಅದಕ್ಕೆ ಕೃಷ್ಣಾಯರನ್ನು ಆಮೇಲೆ ಕಡೇಲಿ ಬಿಡೋನ ಅನ್ನೋರಂತೆ ಇವ್ರುಗಳೆಲ್ಲರವೇ ಇವರು ಸರಿ ಹಾಗಾದ್ರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಕೂತ್ಕೊಂಡಿದ್ದಾರೆ ಒಂದು ಸಲ ಒಂದು ಎರಡು ನಿಮಿಷ ಆದಮೇಲೆ ಹಿಂಗೆ ತೆಗೆದಿದ್ದೆ ಕೆಲಸ ಸಿಗರೇಟ್ ಹಚ್ಕೊಂಡು ಕೃಷ್ಣಾಯರು ಅಂತ ಸೇತಿದ್ರಂತೆ ಸ್ಟೇಜ್ ಮೇಲೆ ಶಿವರಾಮ್ ಕಾರಂತರು ಈ ಬೇಂದ್ರೆ ಅವ್ರಿಗೆ ಈ ಕೃಷ್ಣರಾಯಿಂದ ಎಲ್ಲ ಸರಿ ಶಿಷ್ಟಾಚಾರ ಬೇಕು ಸ್ಟೇಜು ಅಂತನಾದ್ರು ನೋಡಬೇಡ್ದೇ ಜನ ಮುಂದೆ ಕೂತಿದ್ದಾರೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅವನು ಅದನ್ನು ಹಚ್ಚೇ ಬಿಟ್ಟ ಅತ್ಲಾಗೆ ಅಂದ್ರಂತೆ ದರ ಬೇಂದ್ರಿ ಅವರು ಅವನನ್ನು ಯಾಕೆ ತಡತೀರಿ ಬೇಡ ಒಳಗಡೆ ಜಯಿಸ್ಕೊಳ್ಳೋ ತಾಕತ್ತು ಇಟ್ಕೊಂಡದಾನೆ ಅವನೇನು ಬೇಕಾದ್ರೂ ಮಾಡ್ತಾನೆ ಬಿಡ್ರಿ ನಮಗೂ ನಿಮಗೂ ಆಗೋಲ್ಲ ಅಂದ್ರಂತೆ ಅಂದರೆ ಇದಿಷ್ಟನ್ನು ಮೀರಿ ನಿಲ್ಲಬಲ್ಲಂತಹ ತಾಕತ್ತು ಆ ವ್ಯಕ್ತಿಯಲ್ಲಿತ್ತು ಅನ್ನೋದನ್ನು ಆ ಪಾಂಡಿತ್ಯ ಇತ್ತವರಲ್ಲಿ ಸರಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋದರು ಪ್ರತಿ ಗೋಷ್ಠಿ ಆವಾಗ ಬೀಚಿ ಅವರೆಲ್ಲರೂ ಮಾತಾಡೋರು ನಮ್ಮಪ್ಪ ಬರೀ ಅವ್ರ ಜೊತೆಗಿದ್ದವರು ಅಷ್ಟೇ ನಮ್ಮಪ್ಪ ಇನ್ನೂ ಭಾಷಣದ್ದು ಅವೆಲ್ಲ ಇನ್ನೂ ಆನ ಕೃಷ್ಣ ಇರತ್ರ ಸ್ಟೂಡೆಂಟು ಅನ್ಬೋದು ನಮ್ಮಪ್ಪ ಅಷ್ಟೇ ಪ್ರತಿ ಗೋಷ್ಠಿ ಏನು ಎಲ್ಲರೂ ಒಂದೊಂದು ಇತ್ತು ಥರದೊಂದು ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಪೆನ್ ಇಟ್ಕೊಂಡು ಅಧ್ಯಕ್ಷರುಗಳು ಹೋಗ್ತಾರೆ ಇವರು ಕೃಷ್ಣ ಇರೇನಿಲ್ಲ ಹೋಗದಂತೆ ಅಲ್ಲೊಂದು ಕಡೆ ಒಂದು ಮೂಲೆಯಲ್ಲಿ ಹೀಗೆ ಕೂತ್ಕೊಂಡು ಒಂದು ಎರಡು ಹೀಗೆ ಸೇತ್ಕೊಂಡು ಕೂತಿದ್ದು ನಡಿಯಪ್ಪ ಅಂತ ಮನೆಗೆ ಬರೋರಂತೆ ರೂಮ್ ರೂಮ್ಗುಟಗವರು ಎಂಟು ಗೋಷ್ಠಿನೋ ಹತ್ತು ಗೋಷ್ಠಿನೋ ಹೀಗೆ ಅಟೆಂಡ್ ಮಾಡಿದ್ದಾರೆ ಕೊನೆಯ ದಿನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರ ಭಾಷಣ ಇವತ್ತಿಗೂ ಕೂಡ ಸಾಹಿತ್ಯ ಸಂ ಪರಿಷತ್ಗೆ ಹೋದರೆ ಅಧ್ಯಕ್ಷರ ಭಾಷಣ ಅಧ್ಯಕ್ಷರ ಭಾಷಣ ಅಂತ ಪುಸ್ತಕ ಸಿಗುತ್ತೆ ಪ್ರಿಂಟ್ ಆಗಿದೆ ಈ ಥರದ ಪುಸ್ತಕಗಳು ಆ ಗೋಷ್ಠಿಯ ಪ್ರತಿಯೊಬ್ಬರ ಅಧ್ಯಕ್ಷರದ್ದು ಕೊನೆಯಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣದ ಪುಸ್ತಕ ಸಿಗುತ್ತೆ ಅದಿದ್ದರೆ ಓದಿ ನೋಡಿ ಇದನ್ನು ಇಟ್ಕೊಂಡ್ರಂತೆ ಎದ್ದು ನಿಂತು ಆನಾಕೃಷ್ಣಾಯರು ಜಗತ್ ಅಷ್ಟೊತ್ತಿಗಾಗಲೇ ಕರ್ನಾಟಕದಲ್ಲಿ ಆನಾಕೃಷ್ಣರಾಯರ ಹೆಸರು ಎಷ್ಟು ಪ್ರಖ್ಯಾತಕ್ಕೆ ಬಂದ್ಬಿಟ್ಟಿತ್ತು ಅಂತಂದರೆ ಸಾಮಾನ್ಯವಾಗಿ ಅದೇ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಒಂದೊಂದೂವರೆ ಸಾವಿರ ಜನ ಎರಡು ಸಾವಿರ ಜನ ಸೇರೋರಂತೆ ಅವತ್ತಿನ ಕಾಲಕ್ಕೆ ಒಂದು ಆರು ಸಾವಿರ ಜನ ಎಂಟು ಸಾವಿರ ಜನ ಸೇರಿದಾರಂತ ಅವತ್ತು ಆ ಸಮ್ಮೇಳನಕ್ಕೆ ಯಾಕಂದರೆ ಅಧ್ಯಕ್ಷರು ಆನಾಕೃಷ್ಣರಾಯರು ಅನ್ನೋದಕ್ಕೆ ಭಾಷಣದ ದಿನ ಒಂದು ಹತ್ತು ಸಾವಿರ ಜನ ಸೇರಿಬಿಟ್ಟಿದ್ದಾರೆ ಎಲ್ಲೂ ಕೂತ್ರು ನಿಂತರು ಅಲ್ಲಾಡಕ್ಕೆ ಜನ ಹೀಗೆ ನಿಂತಿರೋರನ್ನ ಪಕ್ಕದಲ್ಲಿ ಹೀಗೆ ಇದ್ದಾನೆ ಅಲ್ಲಾಡೋ ಜಾಗ ಇಲ್ಲ ಜಾಗ ಸರಿ ಎದ್ರು ಬಂದು ಆನಾಕೃಷ್ಣರಾಯರು ಪೇಪರ್ ಇಲ್ಲ ಕೈಯಲ್ಲಿ ಪೆನ್ನಿಲ್ಲ ಡೈರಿ ಇಲ್ಲ ಹತ್ತು ಗೋಷ್ಠಿ ಯಾವುದ್ರದ್ದು ನೋಟ್ಸ್ ಇಲ್ಲ ಎದ್ದು ನಿಂತು ಕನ್ನಡದಲ್ಲಿ ಮಾತಾರಂಭ ಮಾಡಿದ್ರಂತೆ ಒಂದೇ ಒಂದು ಇಂಗ್ಲೀಷ್ ಪದವನ್ನು ಬಳಸ್ತಾ ಇಲ್ಲ ಕನ್ನಡದಲ್ಲಿ ಅದ್ಭುತವಾದಂಥ ಕ್ಲಿಷ್ಟವಾದ ಪದಗಳನ್ನು ಏನೂ ಬಳಸ್ತಿಲ್ಲ ಭಾಷಣ ಮಾಡ್ತಾ ಇದ್ದಾರೆ ಭಾಷಣ ಆದಮೇಲೆ ಒಂದು ನಿಮಿಷ ನಿಲ್ಲಿಸ್ತರಂತೆ ನಿಲ್ಲಿಸ್ಬಿಟ್ಟು ಊಟ ಟೈಮ್ ಆಯಿತು ನೀವೆಲ್ಲ ಊಟ ಮಾಡ್ಕೊಂಬಂದರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಎಂದ್ರಂತೆ ಜನ ಅವಾಗ ಅಂತ ಹೀಗೆ ನೋಡ್ತಾರೆ ಹತ್ತು ಗಂಟೆಗೆ ನಾ ಭಾಷಣ ಶುರು ಮಾಡಿದ್ದಾರೆ ಯಾರೂ ಒಬ್ಬರು ಹೀಗೆ ಹಾಕಿ ಈ ಕಡೆ ನೋಡಿಲ್ಲ ಸುಮ್ಮನೆ ಅನಕೃಷ್ಣರನ್ನೀಗ ನೋಡ್ತಿದ್ದಾರಂತೆ ಒಂದೂವರೆ ಎರಡು ಗಂಟೆ ಆಗಿದೆ ಎರಡು ಗಂಟೆಗೆ ಊಟಕ್ಕೆ ಬ್ರೇಕ್ ಕೊಡ್ತಾ ಇದ್ದಾರೆ ಕಡೆಗೆ ಯಾರೂ ಎದ್ದೋಗ್ತಿಲ್ವಂತೆ ನಾನು ಕೃಷ್ಣಾಯರು ಕೂತಿದ್ದವರು ವಾಪಸ್ ಬಂದು ಕೂತರಂತೆ ಒಂದು ಐದು ನಿಮಿಷ ಆದಮೇಲೆ ಎದ್ದೋಗ್ತಾರೆ ಏನೋ ಅಂತ ನೋಡಿದ್ರೆ ಯಾರೂ ಎದ್ದು ಹೋಗ್ತಿಲ್ಲ ಆಮೇಲೆ ಸ ಕಾರ್ಯಕರ್ತರೆಲ್ಲ ಅಲ್ಲಿಂದ ಬಂದು ಮತ್ತೆ ಓಡ್ ಬಂದ್ರಂತೆ ಕೆಳಗಡೆಯಿಂದ ಬಂದು ಏನು ಏನು ಅಂದ್ರಂತೆ ಕೃಷ್ಣಾಯರನ್ನ ಸರ್ ನೀವೇಕಾರೆ ಊಟ ಮಾಡ್ಕೊಂಡು ಬಂದುಬಿಡಿ ಇಲ್ಲ ನನಗೇನು ಬೇಕಾಗಿಲ್ಲ ಒಂದು ಊಟ ಕಾಫಿನೋ ಏನಾರು ಇದ್ರೆ ಸಾಕು ಯಾತಿಗೆ ಜನ ಹೋಗಿ ಅಂದ್ರೆ ಸರ್ ಯಾರೂ ಹೋಗಲ್ಲ ಅಂತ ಯಾಕೆಂದ್ರೆ ಎದ್ದೋದ್ರೂ ಕುರ್ಚಿ ಸಿಕ್ಕಲ್ಲ ಸರ್ ಅವ್ರಿಗೆ ಈಗ ಕೂತು ಬಿಡ್ತಾರೆ ದಯವಿಟ್ಟು ನೀವು ಅವ್ರು ಅವ್ರವ್ರವ್ರು ಏರ್ಪಾಡು ಮಾಡ್ಕೊಂಡಿದ್ದಾರೆ ಸರ್ ಅದೇನೇನೋ ತಂದ್ಕೊಂಡಿದ್ದಾರೆ ತಂದಿರೋ ಬಿಸ್ಕೊತೋಗಿ ಬಿಸ್ಕೊತೋ ತಿಂದ್ಕೊತಾರಂತೆ ನೀವು ಕಂಟಿನ್ಯೂ ಮಾಡಿ ಅಂದ್ರೆ ಸರಿ ಅಣ್ಣ ಅವರು ಕಾಫಿ ಕುಡಿದಿದೆ ಕೆಲಸ ಒಂದು ಸಿಗರೇಟ್ ಸೇದಿ ಮತ್ತೆ ಬಂದು ನಿಂತು ಐದು ಗಂಟೆಗೆ ಸಾಹಿತ್ಯ ಸಮ್ಮೇಳನದ ಭಾಷಣವನ್ನು ಮುಗಿಸಿ ವಾಪಸ್ ಹೋದ್ರಂತೆ ಇದು ರೆಕಾರ್ಡ್ ಆಲ್ ಟೈಮ್ ರೆಕಾರ್ಡ್ ಅಂತಹ ಅದ್ಭುತವಾಗ್ಮಿ ಅವ್ರ ಹತ್ರ ನಮ್ಮಪ್ಪ ತಯಾರಾದರು ಯಾವ ಮಟ್ಟಕ್ಕೆ ತಯಾರಾದರು ಅಂದರೆ ಮುಂದೆ ಅರವತ್ತ ಒಂದನೇ ಇಸ್ವಿ ತುಮಕೂರಲ್ಲಿ ಡಾಕ್ಟರೇಟ್ ಪ್ರಶಸ್ತಿ ಕೊಟ್ಟರು ನಮ್ಮ ಆನಾಕೃಷ್ಣಯ್ಯರಿಗೆ ಆಮೇಲೆ ವೀರಣ್ಣವ್ರಿಗೆ ವೀರಣ್ಣವ್ರಿಗೆ ಆನಕೃಷ್ಣಯ್ಯರಿಗೆ ಇಬ್ಬರಿಗೆ ಪ್ರಶಸ್ತಿಯನ್ನು ಕೊಟ್ಟಾಗ ನಮ್ಮಪ್ಪ ತುಮಕೂರಲ್ಲಿ ನಾಟಕ ಆಡ್ತಾ ಇದ್ದರು ಎಲ್ಲ ಇರು ಇದ್ದರು ಎಲ್ಲೆಲ್ಲೆಲ್ಲ ನಿಮ್ಮ ಗುರುಗಳು ಕೂಡ ರಾಯರು ತುಮಕೂರಲ್ಲಿ ಇದ್ದ ಕೆಲವು ಸ್ನೇಹಿತರುಗಳು ಅವ್ರಿಗೆ ಪ್ರಶಸ್ತಿ ತುಮಕೂರಲ್ಲಿ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಸರಿ ನಮ್ಮಪ್ಪ ಏನು ಮಾಡಿದ್ರು ವೀರಣ್ಣವ್ರು ನಮ್ಮ ವಂಶವನ್ನು ಕಾಪಾಡಿದವರು ಆನ ಕೃಷ್ಣ ನನಗೆ ಅನ್ನವನ್ನು ಕೊಟ್ಟವರು ಇವರಿಬ್ಬರಿಗೂ ಒಟ್ಟಿಗೆ ತುಮಕೂರಲ್ಲಿ ಡಾಕ್ಟ್ರೇಟ್ ಇದೆ ನಾನು ಕಂಪ್ನಿಯಿಂದ ಹಿರಣ್ಯ ಮಿತ್ರ ಮಂಡಳಿ ನಾಟಕದ ಮಧ್ಯದಲ್ಲಿ ಅವ್ರಿಗೆ ಸನ್ಮಾನ ಮಾಡೋಣ ಅಂತ ಹೇಳಿ ಇಬ್ಬರನ್ನು ಕರೆದ್ರು ಇಬ್ಬರು ಒಪ್ಕೊಂಡು ಬಂದರು ಅವತ್ತು ನಮ್ಮ ತಂದೆ ಭಾಷಣ ಮಾಡಿದ್ರು ಭಾಷಣ ಮಾಡಿದ ಮೇಲೆ ತುಂಬ ಹಾರ್ಷಾಗಿ ಕೆಲವು ಮಾತುಗಳನ್ನು ಹೇಳಿದ್ರು ಅಷ್ಟೊತ್ತಾಗಲೇ ಜಾತಿ ಬಂದ್ಬಿಟ್ಟಿತ್ತು ಜಾತಿಯ ಬಗ್ಗೆ ತುಂಬ ಕಟುವಾಗಿ ಟೀಕೆ ಮಾಡಿ ನಾಟಕದಲ್ಲೂ ಕೂಡ ತುಂಬ ಮಾತಾಡಿದರು ನಮ್ಮ ತಂದೆ ನಾಟಕನೂ ನೋಡಿದರು ವೀರಣ್ಣವರು ನೋಡಿದ್ರು ಆ್ಯಂಡ್ ಇಬ್ಬರಿಗೂ ಗೊತ್ತಿತ್ತು ಅನಾಕೃಷ್ಣ ಅವರಿಗೆ ಮಾಸ್ಟಿರಣ್ಣನವರು ಅಷ್ಟೊತ್ತಗಾಗಲೇ ಬೆಳೆದಾಗೋಗಿತ್ತು ಅದ್ಭುತವಾದ ಲಂಚಾವತಾರ ಬರೆದಾಗೋಗಿತ್ತು ಆವತ್ತಿನ ದಿನ ಅನಾಕೃಷ್ಣ ತಮ್ಮ ಭಾಷಣದಲ್ಲಿ ಇನ್ನೂ ನಾನು ನೆಮ್ಮದಿಯಾಗಿ ಸಾಯ್ಬೋದು ಅಂತ ಹೇಳಿದರು ನರಸಿಂಹಮೂರ್ತಿ ಮಾತಾಡ್ದ ನೀವೆಲ್ಲ ಮಾಸ್ಟಿರಣಯ್ಯ ಅಂತೀರಿ ನಾನು ನರಸಿಂಹಮೂರ್ತಿ ಅಂತೀನಿ ಅವನ ಭಾಷಣ ಕೇಳಿದೆ ಇನ್ನು ನೆಮ್ಮದಿಯಾಗಿ ನಾನು ಸಾಯ್ಬೋದು ಅಂತ ಕಾಣುತ್ತೆ ಅಂತ ಅಂದ್ರೆ ಕನ್ನಡದಲ್ಲಿ ಭಾಷಣವನ್ನು ಮಾಡುವಂಥವ್ ನೀನು ಹುಟ್ಟಿದ್ದಾನೆ ಅಂತ ಅಂದ್ರೆ ಮಾತು ಆ ಮಾತನ ವೈಖರಿಯನ್ನು ನೋಡಿ ಈ ಈ ಪ್ರಶಸ್ತಿ ಇಂಥ ಬಿದೆಯಲ್ಲ ಇದು ಪ್ರಶಸ್ತಿಗಳು ಇದನ್ನು ಒಬ್ಬ ಗುರುವಾಗಿ ಒಬ್ಬ ಅಭಿಮಾನಿಯಾಗಿ ಅದಕ್ಕೆ ಹೇಳ್ತಾರೆ ಅರಸರ್ ಕೊಡುವ ರನ್ನ ಕಂಕಣವಾದಿರಲ್ಕೆ ರಸಿಕರ ಆಸ್ವಾದಿಸಿ ಕೊಡುವ ಕಂಕಣವೇ ಕವಿಗೆ ಕಂಕಣ ಅಂದರೆ ಒಬ್ಬ ರಾಜ ನಿಮಗೊಂದು ಕಿಲ್ಲತ್ತು ಕೊಟ್ಟ ಒಂದೇನೋ ಒಂದು ಸರ ಕೊಟ್ಟ ಇವೆಲ್ಲ ಬಿಟ್ಟು ಹಾಕು ಎಲ್ಲ ಡೋಂಟ್ ವರಿಲ್ಲ ಕೇರ್ ಮಾಡಬೇಡ ನಿನ್ನ ನಾಟಕವನ್ನು ನೋಡಿ ಒಬ್ಬ ಪ್ರೇಕ್ಷಕ ಕಣ್ಣಲ್ಲಿ ನೀರು ಹಾಕಿದ್ರೆ ಅಥವಾ ಎದ್ದು ಬಂದ ನಕ್ಕು ನಿನಗೆ ತುಂಬ ಚೆನ್ನಾಗಿ ಮಾಡಿದ್ರಿ ಅವನು ಅನ್ಬೇಕಾಗಿಲ್ಲ ದುಡ್ಡು ಕೊಟ್ಟಿದ್ದಾನೆ ದುಡ್ಡು ಕೊಟ್ಟು ನಾಟಕ ನೋಡ್ತಾ ಇದ್ದಾನೆ ನಿನ್ನ ಕೆಲಸ ದುಡ್ಡು ಕೊಟ್ಟಿರೋದಕ್ಕೆ ನಾಟಕದಲ್ಲಿ ಪಾಠ ಮಾಡಬೇಕು ಆದರೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅದು ನಾಟಕ ಅಂತಲೂ ಅವನು ಗೊತ್ತು ರಿಯಲ್ ಅಲ್ಲ ಅದು ನೀನು ಮಾಡಿದ ಅಭಿನಯ ಅಂತ ಗೊತ್ತು ಅಂಥದ್ರಲ್ಲಿ ಆತ ಬಂದು ಸಂತೋಷಪಟ್ಟು ನಿನ್ನನ್ನು ಹೂಳ್ದ ಅಂತಂದರೆ ಅದಕ್ಕಿಂತ ಉತ್ತಮವಾದ ಪ್ರಶಸ್ತಿ ಜಗತ್ತಲ್ಲಿ ಯಾವುದೂ ಇಲ್ಲ ಅದನ್ನು ಈ ಸಂಸ್ಕೃತದಲ್ಲಿ ಹೇಳ್ತಾರೆ ಅರಸರ್ ಕೊಡುವ ಕಂಕಣವದಿರಲ್ಕೆ ರಸಿಕರ ಆಸ್ವಾದಿಸಿ ಕೊಡುವ ಕಂಕಣವೇ ಕವಿಗೆ ಕಂಕಣ ಅಂತ ಹೇಳ್ತಾರೆ ಕಂಕಣ ಈ ಓ ಸೊ ಇದು ನಮ್ಮ ತಂದೆ ಅದನ್ನೇ ಹೇಳೋರು ಯಾವಾಗಲೂ ಇನ್ಫ್ಯಾಕ್ಟ್ ಒಂದು ಗಲಾಟೆ ಆಗಿತ್ತಿದು ಗಲಾಟೆ ಅಂತ ಆಗಲಿಲ್ಲ ತುಂಬ ಹಾಸ್ಯವಾಗಿ ಒಂದು ಘಟನೆ ನಡೆಯಿತು ನಮ್ಮಪ್ಪನಿಗೆ ಗುಬ್ಬಿ ವೀರಣ್ಣವ್ರ ಪ್ರಶಸ್ತಿ ಬಂತು ಕರ್ನಾಟಕದಲ್ಲಿ ಕರ್ನಾಟಕದಿಂದ ಬಂದಂಥ ಒಂದು ಪ್ರಾಯಶಃ ಉತ್ ಉತ್ ಇದು ಉನ್ನತವಾದ ಪ್ರಶಸ್ತಿ ಅದು ಕರ್ನಾಟಕ ಸರ್ಕಾರದಿಂದ ಗುಬ್ಬಿ ವೀರಣ್ಣ ಪ್ರಶಸ್ತಿ ನಾಟಕದವ್ರಿಗೆ ಹೈಯೆಸ್ಟ್ ಅದನ್ನು ಕೊಟ್ಟರು ಅವತ್ತು ಎಂ ಪಿ ಪ್ರಕಾಶ್ ಭಾಷಣ ಮಾಡ್ತಾ ಇದ್ದರು ಎಂ ಪಿ ಪ್ರಕಾಶ್ ಅವ್ರಿಗೂ ನಮ್ಮಪ್ಪನಿಗೂ ಭಾಳ ದೊಡ್ಡ ಸ್ನೇಹ ಇತ್ತು ಯಾಕಂದರೆ ಎಂ ಪಿ ಪ್ರಕಾಶ್ ಅವ್ರಿಗೆ ರಂಗಭೂಮಿಯ ಪರಿಚಯ ಇತ್ತು ಜೊತೆಗೆ ನಾಟಕದವರು ಅಂತಂದರೆ ತುಂಬ ಅಭಿಮಾನ ಅವ್ರಿಗೆ ನಾ ಅದರಲ್ಲೂ ನಮ್ಮ ಅಪ್ಪ ಯಾಕಂದರೆ ಅಷ್ಟೊತ್ತಿಗಾಗಲೇ ಇದು ನನ್ನ ಪ್ರಕಾರವಾಗಿ ಗುಬ್ಬಿ ವೀರಣ ಪ್ರಶಸ್ತಿ ಬಂದಿದ್ದವ್ರಿಗೆ ತೊಂಬತ್ತರ ಆಸ್ಪಾಸ್ನಲ್ಲಿ ಅಷ್ಟೊತ್ಗಾಗ್ಲೇ ನಂಚಾರ ಹತ್ತು ಸಾವಿರ ನಾಟಕ ಆಡಿ ಆಗೋಗಿತ್ತು ಒಂದು ವರ್ ರೆಕಾರ್ಡ್ಗಳಾಗೋಗಿತ್ತು ದೇಶ ವಿದೇಶಗಳನ್ನ ಸುತ್ತಿ ಆಲ್ಮೋಸ್ಟ್ ರಿಟೈರ್ಮೆಂಟಲ್ಲಿದ್ದು ಅಪ್ಪ ಅನ್ಬೋದು ಈ ಟೈಮಲ್ಲಿ ಗುಬ್ಬಿ ವಿರಣ ಪ್ರಶಸ್ತಿ ಬಂತು ಅವತ್ತು ಸನ್ಮಾನಕ್ಕೆ ಎಂ ಪಿ ಪ್ರಕಾಶ್ ಮಾತಾಡ್ತಾ ಸುಮ್ಮನೆ ತಮಾಷೆಯಾಗಿ ಗೇಲಿ ಮಾಡೋಕ್ಕೆ ನಮ್ಮಪ್ಪನಿಗೆ ರಾಜಕಾರಣಿಗಳನ್ನೆಲ್ಲರೂ ಬೈತಾರೆ ಮಾಸ್ಟ್ ರಣಯ್ಯ ಕಾಂಗ್ರೆಸ್ನವ್ರೂ ಬೈತಾರೆ ಆವಾಗ ಜೆ ಡಿ ಎಸ್ ಅಂತ ಕಂಡು ಜೆ ಡಿ ಯುನೂ ಏನೋ ಇತ್ತದು ಜೆ ಡಿ ಎಸ್ ಅಂತಲೋ ಏನೋ ಇತ್ತದು ಜೆ ಡಿ ಎಸ್ನೂ ಬೈತಾರೆ ಬಿ ಜೆ ಪಿನೂ ಬೈತಾರೆ ಮಾಸ್ಟ್ ಯಾವ ಪಕ್ಷವೂ ಇಲ್ಲ ಅವ್ರು ಯಾವ ಪಕ್ಷಕ್ಕೂ ಸೇರಿದವರಲ್ಲ ಕಾಯಮ್ಮಾಗಿ ಅವರು ವಿರೋಧ ಪಕ್ಷದ ನಾಯಕ ಯಾವುದೇ ಸರ್ಕಾರ ಬರಲಿ ವಿರೋಧ ಮಾಡ್ತಾರೆ ಬೈತಾರೆ ಅದರಲ್ಲೂ ಮಾಸ್ಟರ್ ಅಣ್ಣ ಏನೋ ನಾಲಿಗೆ ಈ ಥರದ ಮಾತುಗಳಂತೂ ಅದು ಏನು ಬಾಯಿಗೆ ಬಂದಾಗ ಬೈದು ಬಿಡ್ತಾರೆ ಅಂತಲೇ ಹೇಳ್ಬೋದು ಆದರೆ ನಮ್ಮ ಹೆಗ್ಗಳಿಕೆ ನೋಡಿ ನಮ್ಮ ಸರ್ಕಾರದ ಹೆಗ್ಗಳಿಕೆ ಇಷ್ಟೆಲ್ಲ ಬೈದರೂ ಕೂಡ ನಾವು ಅವ್ರಿಗೆ ಗುಬ್ಬಿ ವೀರಣ ಪ್ರಶಸ್ತಿ ಕೊಟ್ಟಿದ್ದೀವಿ ಅಂತ ಟಾಂಟ್ ಮಾಡಿದ್ರು ನಮ್ಮಪ್ಪನ್ನು ನಮ್ಮಪ್ಪ ಗುಬ್ಬಿ ವಿರಣ ಪ್ರಶಸ್ತಿ ನಕ್ಬಿಟ್ರು ಸುಮ್ಮನೆ ಅಲ್ಲೇ ನಕ್ಬಿಟ್ಟು ಮಿಕ್ಕಿದ್ದೆಲ್ಲ ಆಯಿತು ಆಮೇಲೆ ನಮ್ಮಪ್ಪ ಉತ್ತರ ಕೊಡಬೇಕಲ್ಲ ಗುಬ್ಬಿ ವಿರಣ ಪ್ರಶಸ್ತಿ ತಗೊಂಡ ಮೇಲೆ ಎರಡು ಮಾತಾಡಿ ಎರಡು ಮಾತಾಡಿದ್ರು ನಿಂತರು ಇವತ್ತು ನಾನು ನನ್ನ ಮಾತಿಗೆ ಸಿದ್ಧವಾಗಿ ಬಂದಿತ್ತಿಲ್ಲ ಬರೀ ಕೃತಜ್ಞತೆಯ ಭಾಷಣ ಅಷ್ಟೇ ಇದು ಕಾರಣ ಒಬ್ಬ ರಂಗಭೂಮಿಯ ಕಲಾವಿದನಿಗೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಅತ್ಯುನ್ನತವಾದಂತಹ ಪ್ರಶಸ್ತಿ ಅದು ಕೊಟ್ಟಿದ್ದೀರಿ ಅದಕ್ಕೆ ಕೃತಜ್ಞತೆ ಸಲ್ಲಿಸಬೇಕು ಮೊದಲನೇದಾಗಿ ಎರಡನೇದಾಗಿ ಗುಬ್ಬಿ ವೀರಣ್ಣರು ನಮ್ಮ ವಂಶಕ್ಕೆ ಅನ್ನವನ್ನು ಕೊಟ್ಟವರು ನಮ್ಮ ಅಪ್ಪನ ಮದುವೆ ಮಾಡಿಸ್ತವರು ಅಂಥವ್ರ ಹೆಸರಿರೋ ಪ್ರಶಸ್ತಿಯನ್ನು ನಾನು ತಗೋತಾ ಇದ್ದೀನಿ ಅಂದರೆ ತುಂಬ ಹೆಮ್ಮೆಯ ವಿಚಾರ ಇದು ಎರಡನ್ನ ಹೇಳಿಬಿಟ್ಟು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು ಆದರೆ ಎಂ ಪಿ ಪ್ರಕಾಶ್ ಅವರು ಈ ಮಾತು ಹೇಳಿದ್ರು ರಾಜಕಾರಣಿಗಳನ್ನು ಬೈತಾರೆ ನಮ್ಮನ್ನೆಲ್ಲ ಬೈತಾರೆ ಮಾಸ್ಟರ್ ಅಣ್ಣಯ್ಯನವರು ಆದರೂ ಕೂಡ ನಾನು ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದೀವಿ ಅಂತ ಇದಕ್ಕೆ ಉತ್ತರ ಕೊಡದೆ ಹೋಗ್ಬಿಟ್ರೆ ವೀರಣ್ಣ ಪ್ರಶಸ್ತಿ ತಗೊಂಡು ನಾನು ಏನು ಪ್ರಯೋಜನ ಮಾಸ್ಟರ್ ಅಣ್ಣಯ್ಯ ಅಂತ ಅನ್ನಿಸ್ಕೊಂಡು ಸಾರ್ಥಕ ಆಗಬೇಕು ಅಂದರೆ ಅದಕ್ಕೆ ಉತ್ತರ ಕೊಡಬೇಕಲ್ವೇ ನಾನು ಆದ್ದರಿಂದ ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ ಅಂದರು ಅಂದ್ಬಿಟ್ಟು ಅವರು ಹೇಳಿದರು ಏನು ಕೊಟ್ಟಿದ್ದೀರಿ ನೀನು ನನಗೆ ನೀವು ಯಾವ ಪ್ರಶಸ್ತಿ ಕೊಟ್ಟಿದ್ದೀರಿ ನೀವು ನನಗೆ ಕೊಟ್ಟಿರೋದು ಪ್ರಶಸ್ತಿ ಅಲ್ಲ ಪ್ರಕಾಶ್ ಎಂ ಪಿ ಪ್ರಕಾಶ್ ಅವ್ರಿಗೆ ಪ್ರಕಾಶ್ ಅವರೇ ನೆನಪಿಟ್ಕೊಳ್ಳಿ ನೀವು ಕೊಟ್ಟಿರೋದು ಬರೀ ರಶೀತಿ ಜನಗಳು ಪ್ರಶಸ್ತಿ ಕೊಟ್ಟಿದ್ದಾರೆ ಆ ಪ್ರಶಸ್ತಿಯ ರಶೀತಿ ಮಾತ್ರ ನೀವು ನನಗೆ ಕೊಡ್ತಾಯಿದ್ದೀರಿ ನನಗಾಗಲೇ ಪ್ರಶಸ್ತಿ ಕೊಟ್ಟಾಗೋಯ್ತು ಜೊತೆಗೆ ಇನ್ನೊಂದು ವಿಚಾರ ಭಾಳ ಗಮನದಲ್ಲಿಟ್ಕೊಳ್ಳಿ ನಿಮ್ಮ ಮುಖ್ಯಮಂತ್ರಿಗಳೇ ಆಗಲಿ ಅಥವಾ ನೀವೇ ಆಗಲಿ ಯಾವುದೇ ಪಕ್ಷವಾಗಲಿ ಗುಬ್ಬಿ ವೀರಣ್ಣ ಪ್ರಶಸ್ತಿ ಕೊಟ್ವಿ ಮಾಸ್ಟರ್ ಅರಣಯ್ಯ ಇನ್ಮೇಲೆ ನಮ್ಮನ್ನು ಬೈಯಲ್ಲ ಅಂತ ಅಂದ್ಕೋಬೇಡಿ ನಾಳೆ ಲಂಚಾವತಾರ ಇದೆ ದಯವಿಟ್ಟು ಬಂದು ಕೂತ್ಕೊಳ್ಳಿ ನಿಮ್ಮ ಬಗ್ಗೆ ಮಾತಾಡ್ತೀನಿ ನಾನು ಈ ಪ್ರಶಸ್ತಿ ಕೊಟ್ಟು ನನ್ನನ್ನು ಕೊಂಡ್ಕೊಳೋಕ್ಕಾಗಲ್ಲ ಯು ಕ್ಯಾನ್ ನಾಟ್ ಬೈ ಮೈ ಟಂಗ್ ವಿತ್ ಗೋಲ್ಡನ್ ಟಂಗ್ ವಿತ್ ಯುವರ್ ಸಿಲ್ವರ್ ಕಾಯಿನ್ಸ್ ಅಂತಂದರು ಈ ತಾಕತ್ತನ್ನು ನಮಗೆ ನಮ್ಮ ಅಪ್ಪನಿಗೆ ಬಂದಿದ್ದ ಹೇಗೆ ಅಂದರೆ ಎರಡು ವಿಚಾರಕ್ಕೆ ಒಂದು ಇಂತಹ ಸಂಘ ವೀರಣ್ಣವರು ಆನಕೃಷ್ಣಾಯರು ಬಳ್ಳಾರಿ ಬೀಚಿ ದರಾ ಬೇಂದ್ರೆ ಮಾಸ್ತಿ ಗುರೂರು ಇವರೆಲ್ಲರೂ ಇವರೆಲ್ಲರ ಸಹವಾಸ ಇವರೆಲ್ಲರ ಸಂಘ ಇವರೆಲ್ಲರ ಪರಿ ಎಷ್ಟು ಜನ ಒಂದು ಶಿಲ್ಪಿ ಒಬ್ಬ ಶಿಲ್ಪಿ ಒಂದು ನೂರು ಏಟ್ ಹಾಕ್ತಾನೆ ಒಂದು ಕಲ್ಲಿಗೆ ಆ ಏಟನ್ನೆಲ್ಲ ಅದು ಆದಮೇಲೆ ಅದು ವಿಗ್ರಹ ಆಗೋದು ಅಲ್ವಾ ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಎಲ್ಲಿ ಕೂತಿದ್ಯೋ ಅಲ್ಲ ಅಮ್ಮ ಅಮ್ಮ ಅಂತ ಕರೆಯೋ ತಾಯಿ ಓಡಿ ಬರ್ತಾಳೆ ನಿಮ್ಮ ಅಮ್ಮನ್ ಕರಿಬೇಕಾದ್ರೆ ನೀನ್ ಹ್ಯಾಕೆ ಕರಿತೀಯ ಕರಳಿಂದ ಅಮ್ಮ ಅಂತ ಕರಿ ಬಂದ್ಬಿಡ್ತಾಳೆ ಕಣ ಅವಳು ಅಂದ್ರಂತೆ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ ಅಂತೆ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವೀಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು